ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಕೂತ್ಕೊಂಡು ನಾವು ನಮ್ಮದೇ ಆದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ತನಕ ಆ ರೀತಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಜವಾಬ್ದಾರಿಗಳು ನಿರ್ವಹಿಸ್ಕೋ ಬರ್ತಾ ಇದ್ದೀವಿ. ತತ್ಕ್ಷಣ ಜಿಲ್ಲಾಡಳಿತ ಇವತ್ತು ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಜಿಲ್ಲಾ ಮಂತ್ರಿ ಜವಾಬ್ದಾರಿ ತೊಗೋಬೇಕು. ಮೀಟಿಂಗ್ ಮಾಡಿ ಬರೀ ಬಂದು ಎಲ್ಲೋ ಒಂದು ಕಡೆ ಎರಡು ಕೇಂದ್ರ ವಿದ್ಯುತ್ ಮಾಡಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ನೀವು ಹೇಳೋ ಹಾಗೆ ಪ್ರತಿ ಹಂತದಲ್ಲಿ ನಾವು ತೆಗೆದುಕೋಬೇಕಾದಂಥ ಕ್ರಮಗಳ ಬಗ್ಗೆ ತ್ವರಿತವಾಗಿ ಅಧಿಕಾರಿಗಳನ್ನು ಮಾತೆತ್ತರೆ ಯಾವ ಅಧಿಕಾರಿಯೂ ಸಿಗ್ತಾ ಇಲ್ಲ ಸರ್, ನಾವು ಕ್ವಾರಂಟೈನಲ್ಲಿದ್ದೀವಿ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಗಿದೆ. ಯಾವುದೇ ಕಾರಣಕ್ಕೂ ಇದೇನು ಮೂರನೇ ಅಲೆ ಅಂಥ ವ್ಯಕ್ತಿತ್ವವಾದಂಥ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರುವಂಥ ಕಾಯಿಲೆ ಅಲ್ಲ ಅಂತಕ್ಕಂಥದ್ದು ತಜ್ಞರ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕೂತ್ಕೊಂಡು ತಕ್ಷಣ ಜಿಲ್ಲಾಡಳಿತ ಸಜ್ಜಾಗಿ ತಾಲೂಕಾಡಳಿತಗಳಿಗೆ ಡೈರೆಕ್ಷನ್ ಕೊಟ್ಟು ಮಹತ್ತರವಾದಂಥ ರೀತಿಯಲ್ಲಿ ನಮ್ಮ ಈ ಬರ್ತಾ ಇರತಕ್ಕಂಥ ಸೋಂಕಿತರನ್ನ ಹುಷಾರು ಮಾಡುವಂಥ ಕೆಲಸನ ಮಾಡಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಇಲ್ಲಿ ನಾವು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಈಗ ಬಹುತೇಕ ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ಭಾಳ ಸ್ಕೂಲ್ಗಳಲ್ಲಿ ಒಂದೊಂದು ದಿನ 50 ಜನ 100 ಜನ ಮಕ್ಕಳು ಬರ್ತಾ ಇದೆ. ದೈವಸತ್ ಯಾವುದೇ ಥರ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಅಲ್ಲಿಯ ಸ್ಥಳೀಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಡಾಕ್ಟರ್ಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೂ ನಾವು ಜಾಗೃತರಾಗಿ ಮುಂದಿನ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ನೀವು ಹೇಳಿದಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತದ ಜೊತೆಯಲ್ಲಿ ಕೆಲಸ ಮಾಡಬೇಕಾದಂಥ ಅಗತ್ಯತೆ ಇದೆ. ಅದಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತೀವಿ.